ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಬ್ಯಾಗ್ ಡಿಸೈನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಉದ್ದ ಬಂದುಬಿಟ್ಟು 15 ಇಟ್ಕೊಂಡಿದ್ದೀನಿ, ಅಗಲ ಬಂದುಬಿಟ್ಟು ಇಲ್ಲಿ 9 ಇಟ್ಕೊಂಡಿದ್ದೀನಿ, ಚೆಸ್ಟ್ ಬಂದು 9.5 ಇಟ್ಕೊಂಡಿದ್ದೀನಿ. ನಾನು ಈ ರೀತಿ ಶೇಪಲ್ಲಿ ನಾನು ನೆಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಸಾರಿ, ನಾನು ನೆಕ್ ಕಟ್ ಮಾಡಬೇಕಾದ್ರೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ಈಗ ಸ್ಟಿಚಿಂಗ್ ವೀಡಿಯೋನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗೆಲ್ಲ ನೀಟಾಗಿ ನೋಡಿಕೊಂಡು ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ನಾನು ಈಗ ಸ್ಟಿಚಿಂಗ್ ಮಾಡ್ಕೊತೀನಿ. ನೋಡಿ, ನಾನೀಗ ನೆಕ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ನಾನು ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ನ್ಯಾಚ್ ಹಾಕ್ಕೊಳ್ಳೋಣ. ಈಗ ನಾನು ಊಟ ಮಾಡಿ ನೋಡಿ, ಇದು ಕಿನಾರಿ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಕಿನಾರಿ ಹಾಕ್ಕೊಂಡಿದ್ದೀನಿ. ಈಗ ಸೀದ ಮಾಡಿ ಕಿನಾರಿ ಹಾಕ್ಕೊಂಡು ಈಗ ನಾನು ಇದನ್ನು ನೀಟಾಗಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ. ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು. ಈಗ ನೋಡಿ, ನಾನು ಫಿಲ್ಟ್ ಮಾಡ್ಕೊತಾ ಇದ್ದೀನಿ. ಯಾವಾಗೂ ಹೇಳ್ತೀನಿ, ಈ ಶೋಲ್ಡ್ರ್ ಸೆಂಟ್ರಿಗೆ ನೋಡಿ, ಇಲ್ಲಿ ಇಟ್ಕೊತೀವಲ್ಲ ಈ ಶೋಲ್ಡ್ರ್ ಸೆಂಟ್ರಿಗೆ, ಇಲ್ಲಿ ಇಲ್ಲಿ ಇಟ್ಕೊಂಡು ಈ ರೀತಿ ಫಿಲ್ಟ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಇಲ್ಲಿ ಕೂಡ ಅದೇ ರೀತಿ. ಇದಾದಮೇಲೆ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಪ
ಪೀಸ್ ಸಾಕಾಗಲಿಲ್ಲ, ಅದಕ್ಕೆ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೆ ಪೀಸ್ನ. ನಾನು ಕಿನಾರಿ ಹಾಕ್ಕೊತೀನಿ. ಈಗ ಇದನ್ನು ಹೀಗೆ ಊಟ ಮಾಡಿಕೊಂಡು ಇದನ್ನು ನೀಟಾಗಿ ಹಿಂಗೆ ಅಟ್ಯಾಚ್ ಮಾಡ್ಕೋಬೋಣ. ಆಮೇಲೆ ಬಿಚ್ಚಿ ಬೇಕಾದ್ರೆ ನಾವು ಎಮ್ಮಿಂಗ್ ಮಾಡ್ಕೋಬೋದು. ನೋಡಿ, ಈಗ ನಾನು ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಹಿಂಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನಾವು ಎಮ್ಮಿಂಗ್ನ ಮಾಡ್ಕೋಬೋದು. ಫಸ್ಟ್ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಎಮ್ಮಿಂಗ್ನ ಮಾಡ್ಕೋಬೋದು ನಾವು. ಈ ರೀತಿ ಫಿನಿಷಿಂಗ್ ಇದೆ. ಇದು ಬೇಡ ಅಂದರೆ ಬಿಚ್ಚಿ ನೀವು ಏಮಿಂಗ್ ಮಾಡ್ಕೋಬೋದು. ಈಗ ನೋಡಿ, ಇದು 2 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಆಪೋಸಿಟ್ ಕಲರ್ ಯಾವುದಿದೆ ನೋಡ್ಕೊಳ್ಳಿ. ಇದು ಇದೇ ಮೆರೂನ್ ಕಲರೇ ಬಂದಿದೆ, ಅದಕ್ಕೆ ಇದು 2 ಇಂಚ್ ಹಂಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ನಾನು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸೀದಾ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಇಂಚಿಗೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. ಗೊತ್ತಾದರೆ ಈ ರೀತಿ ಮಾರ್ಕ್ ಏನು ಬೇಕಾಗಿಲ್ಲ, ಹಾಗೆ ಮಾಡ್ಬೋದು. ಗೊತ್ತಾಗಲಿಲ್ಲ ಅಂದರೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಹೀಗೆ ನೋಡಿ, ಈಗ ಲಾಕ್ ಇದ್ದೀನಲ್ಲ ಅದೇ ಥರ. ಈಗ ಮಾಡಿಕೊಂಡು ನೆಕ್ಸ್ಟು ಹೇಳ್ತೀನಿ. ನೋಡಿ, ನಾನು 3 ಇಂಚಸ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಸಾಕಾಗಲ್ಲ ಅಂತ. 3 ಇಂಚಸ್. ಈಗ ಇದನ್ನು ಜಾಯಿಂಟ್ ಮಾಡ್ಕೊತೀನಿ.
ಈಗ ಇದನ್ನು ಹಿಂಗೆ ಉಲ್ಟಾ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಹಿಂಗೆ ಈಗ ಇದನ್ನು ಈ ರೀತಿ ಫುಲ್ ಕೊಟ್ಕೊಳ್ಳಿ. ಹಿಂಗೆ ಇದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ ಕ್ವಾರ್ಟರ್ ಇಂಚಿಗೆ ಮತ್ತೆ ಒಂದು ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ನಾನು. ಹಿಂಗೆ ಫಿಲ್ಟರೆಲ್ಲ ನೀರು ಜೋಡಿಸ್ಕೊಂಡು ಲೇಸ್ನ ನೋಡಿ ಹಿಂಗೆ ಮಾಡಿಕೊಂಡು ಈಗ ನಾನು ಮಣಿಗಳನ್ನ ಇದಕ್ಕೆ ಹಾಕ್ ನೋಡಿ ಈ ಲೂಫ್ನ ನೋಡಿ. ಈ ಥರ ನಾನು ದಾರ ತಗೊಂಡು ಈ ಲೂಫ್ಗಳಿಗೆ ಸೇರಿಸ್ತಾ ಇದ್ದೀನಿ. ಫಸ್ಟ್ ನಾವು ಲೂಫ್ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಈ ರೀತಿ ಹಾಕ್ಕೋಬೇಕು.